ಹಾಯ್ ಫ್ರೆಂಡ್ಸ್, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಅ ಪಬ್ಲಿಕ್. ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಕೆಳಗೆ ರೆಡ್ ಕಲರ್ ನಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮಗೆ ಮೊದಲು ಸಿಗುತ್ತವೆ. ಸ್ನೇಹಿತರೆ, ನೀವು ಟ್ರೈನ್ನಲ್ಲಿ ಯಾವುದೋ ಊರಿಗೆ ಪ್ರಯಾಣ ಮಾಡಬೇಕು ಅಂತ ಸ್ಟೇಷನ್ಗೆ ಹೋದಾಗ ಸ್ನೇಹಿತರೆ ನೀವು ಗಮನಿಸಿರಬಹುದು, ಅಲ್ಲಿ ಟ್ರೈನ್ ಬೋಗಿಯ ಮೇಲೆ 5 ಡಿಜಿಟ್ ನಂಬರ್ ಬರೆದಿರುತ್ತೆ ಮತ್ತು ಟ್ರೈನ್ನ ಕೊನೆಯ ಬೋಗಿಯ ಹಿಂದೆ X ಅಂತ ಬರೆದಿರೋದನ್ನು ನೀವು ನೋಡಿರ್ತೀರಾ. ಹಾಗಾದರೆ ನಿಮಗೆ ಒಮ್ಮೆ ಆದರೂ ಯೋಚನೆ ಬಂದಿರುತ್ತೆ ಈ 5 ಡಿಜಿಟ್ನ ಸಂಖ್ಯೆ ಏನನ್ನು ಸೂಚಿಸುತ್ತೆ ಮತ್ತು ಕೊನೆಯ ಬೋಗಿಯಲ್ಲಿ X ಅಂತ ಏನಕ್ಕೆ ಬರೆದಿರುತ್ತಾರೆ ಅಂತ? ಸೊ ಮೊದಲು ನಾನು ನಿಮಗೆ ಈ 5 ಸಂಖ್ಯೆಗಳ ಬಗ್ಗೆ ತಿಳಿಸ್ತೀನಿ. ಫ್ರೆಂಡ್ಸ್, ಈ ಫೋಟೋದಲ್ಲಿ ಟ್ರೈನ್ ಬೋಗಿಯ ನಂಬರ್ ಅನ್ನ ನೋಡಿ. ಇಲ್ಲಿ ಟ್ರೈನ್ ಬೋಗಿಯ ನಂಬರ್ 8922 ಅಂತ ಇದೆ. ಸ್ನೇಹಿತರೆ, ಈ ಸಂಖ್ಯೆಯಲ್ಲಿ ಮೊದಲ 2 ಡಿಜಿಟ್ ಟ್ರೈನ್ ಮನುಫ್ಯಾಕ್ಚರ್ ಆದ ವರ್ಷವನ್ನು ತೋರಿಸುತ್ತೆ. ಅಂದರೆ ಈ ಟ್ರೈನ್ 1989 ಉತ್ಪಾದನೆ ಆಗಿದ್ದು ಮತ್ತು ಕೊನೆಯ 3 ಸಂಖ್ಯೆ ಏನನ್ನ ತೋರಿಸುತ್ತೆ ಅಂದರೆ ಆ ಬೋಗಿಯು ಜನರಲ್ ಕೋಚ್ ಅವ್ರ ಸ್ಲೀಪರ್ ಕೋಚ್ ಅವ್ರ AC ಚೇರ್ ಕಾರ್ ಎನ್ನುವ ಮಾಹಿತಿಯನ್ನು ಅದು ತೋರಿಸುತ್ತೆ. ಅದು ಹೇಗೆ ಅಂದರೆ ಈ ಚಾರ್ಟ್ ಅನ್ನ ನೋಡಿ. ಸ್ನೇಹಿತರೆ, ಟ್ರೈನ್ ಬೋಗಿಯ ಕೊನೆಯ 3 ಸಂಖ್ಯೆ 1 to 25 ಒಳಗೆ ಇದ್ರೆ ಅದು AC ಫಸ್ಟ್ ಕ್ಲಾಸ್, 26 to 50 ಒಳಗೆ ಇದ್ರೆ ಕಾಂಪೋಸಿಟ್ ಫಸ್ಟ್ AC ಪ್ಲಸ್ AC 2 tier, 51 to 100 ಒಳಗೆ ಇದ್ರೆ AC 2 tier, 101 to 150 ಒಳಗೆ ಇದ್ರೆ AC 3 tier ಮತ್ತು 151 to 200 ಒಳಗೆ ಇದ್ರೆ AC ಚೇರ್ ಕಾರ್, 201 to 400 ಒಳಗೆ ಇದ್ರೆ ಅದು ಸೆಕೆಂಡ್ ಕ್ಲಾಸ್ ಸ್ಲೀಪರ್, 401 to 600 ಒಳಗೆ ಇದ್ರೆ ಜನರಲ್ ಸೆಕೆಂಡ್ ಕ್ಲಾಸ್, 601 to 700 ವರೆಗೆ ಇದ್ರೆ ಸೆಕೆಂಡ್ ಕ್ಲಾಸ್ ಸಿಟ್ಟಿಂಗ್ ಅಂತ. ಅಂದರೆ ಜನಶತಾಬ್ದಿ ಟ್ರೈನ್ಗಳಲ್ಲಿ ನೀವು ಸಿಟ್ಟಿಂಗ್ಸ್ ಅನ್ನು ನೋಡಿರಬಹುದು. ಮತ್ತು 701 to 800 ವರೆಗೆ ಇದ್ರೆ ಅದು SLR ಮತ್ತು 801 ಮುಂದಿನ ಸಂಖ್ಯೆಗಳಿದ್ರೆ ಪ್ಯಾಂಟ್ರಿ ಕಾರ್, VPU, RMS ಮಾಲ್ ಕೋಚ್, ಜನರೇಟರ್ ಕಾರ್. ಈಗ ಈ ಬೋಗಿಯ ಸಂಖ್ಯೆಯನ್ನು ನೋಡೋದಾದ್ರೆ ಈ ಬೋಗಿಯು 1989 ಮನುಫ್ಯಾಕ್ಚರ್ ಆಗಿದ್ದು ಕೊನೆಯ 3 ಸಂಖ್ಯೆ 2 2 5 ಅಂದರೆ ಇದು ಸೆಕೆಂಡ್ ಕ್ಲಾಸ್ ಸ್ಲೀಪರ್ ಕೋಚ್ ಅಂತ ತೋರಿಸುತ್ತೆ. ಮತ್ತು ಸ್ನೇಹಿತರೆ, ರೈಲಿನ ಕೊನೆಯ ಬೋಗಿಯಲ್ಲಿ X ಅಂತ ಏನಕ್ಕೆ ಬರೆದಿರ್ತಾರೆ ಅಂದರೆ ಆ X ಸಿಂಬಲ್ ಆ ಟ್ರೈನಿನ ಕೊನೆಯ ಬೋಗಿ ಅಂತ ಸೂಚಿಸುತ್ತೆ. ಅಷ್ಟೇ ಅಲ್ಲದ್ರೆ ಆ X ಕೆಳಗಡೆ ಒಂದು ರೆಡ್ ಕಲರ್ ಲೈಟ್ ಇರುತ್ತೆ. ಹಗಲು ವೇಳೆ X ಕಲರ್ ನಮಗೆ ರಿಫ್ಲೆಕ್ಟ್ ಆಗಿ ಅದು ಕೊನೆಯ ಬೋಗಿ ಅಂತ ತೋರಿಸಿದರೆ ರಾತ್ರಿ ವೇಳೆ ಆ ಕೆಂಪು ಲೈಟ್ ನಮಗೆ ಕೊನೆಯ ಬೋಗಿ ಅಂತ ಸೂಚಿಸುತ್ತೆ. ಸ್ನೇಹಿತರೆ, ನಮ್ಮ ಚಾನೆಲ್ನಲ್ಲಿ ಯಾವುದೇ ಫೇಕ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವುದಿಲ್ಲ. ಪಬ್ಲಿಕ್ಗೆ ಉಪಯೋಗವಾಗುವಂಥ ವಿಡಿಯೋಗಳಿಗಾಗಿ ಮತ್ತು ಕನ್ನಡದಲ್ಲಿ ಟೆಕ್ನಾಲಜಿ ಬಗ್ಗೆ ತಿಳಿಯಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ.